हेलो फ्रेंड्स एलू नमस्कार इडली दोसे पूरी चपाती अथवा पलावु ईरद पोंगल नमेंगे बेचा चटनी चटनी तुम ईजी रुचिया तेनकाय बलसे हे अंत नोड़ नानी कपस्टू कडलेका बीज शेंगा तकनी हसू ड्रई रोस्ट मत ड्रई रोस्ट मंत्र सिपे तेदी कूड़ा उपयोगकोबूद आगे कूड़ा उपयोगकोबूद कप कडलेका बीज के अर्ध कपस्टु उरगड्ले हाकी उरगड्ले तुम उरी ಫ್ರಿಜ್ಜಲ್ಲಿದ್ದರಿಂದ ಸ್ವಲ್ಪ ಕಡಲೆಕಾಯಿ ಬೀಜದ ಜೊತೆಗೆ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ ನೀವು ಹಾಗೆ ಕ್ರಿಸ್ಪಿ ಆಗಿದ್ರೆ ಡೈರೆಕ್ಟಾಗಿ ಕಡಲೆಕಾಯಿ ಬೀಜದ ಜೊತೆಗೇನೆ ಹಾಕೊಳ್ಳಬಹುದು ರುಬ್ಬೋದಿಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಬಿಟ್ಕೊಂಡು ಒಂದು ಗೆಡ್ಡೆ ಈರುಳ್ಳಿ ಹಾಗೆ 4 ರಿಂದ 5 ಹಸಿ ಮೆಣಸಿನಕಾಯಿ ಅಥವಾ ಕಾರಿಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಹಸಿ ಮೆಣಸಿನಕಾಯಿ ಬೇಡ ಅನ್ನೋರು ಒಣ ಮೆಣಸಿನಕಾಯಿ ಕೂಡ ಹಾಕೊಳ್ಳಬಹುದು ಶುಂಠಿ 1/2 ಇಂಚಷ್ಟು ಒಂದು ಗೆಡ್ಡೆಷ್ಟು ಬೆಳ್ಳುಳ್ಳಿ ಹಾಗೆ 4 ರಿಂದ 5 ಅಥವಾ ಒಂದು 10 ಕಾಳಷ್ಟು ಮೆಣಸು ಇಷ್ಟನ್ನು ಹಾಕೊಂಡು ಎಣ್ಣೆನಲ್ಲಿ ಲೋ ಫ್ಲೇಮ್ ನಲ್ಲಿ ಬಾಡಿಸ್ಕೊಳ್ತಾ ಇದೀನಿ ಇಲ್ಲಿ ಕಲರ್ ಚೇಂಜ್ ಆಗಷ್ಟು ಉರಿಯೋದು ಬೇಡ ಜಸ್ಟ್ ಬಾಡಿಸ್ಕೊಂಡ್ರೆ ಸಾಕು ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೊಳ್ಳಿ ಎಣ್ಣೆ ಹಾಕಿದ ತಕ್ಷಣ ಉಂಡೆ ಹಾಕಿದ್ರೆ ಅದು ಹಂಗೇನೆ ಮೈ ಮೇಲೆ ಸಿಡಿಯುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪುನ ಕೊನೆನಲ್ಲಿ ಹಾಕೊಂಡಿದ್ದೀನಿ ಸ್ಟೌ ಆಫ್ ಆಗಿದೆ ಬಾಣಲಿ ಏನು ಬಿಸಿ ಇದೆ ಅದರ ಜೊತೆಗೇನೆ ಬಿಸಿ ಆಗಲಿ ಅಂತ ಹೇಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಅದರ ಜೊತೆಗೆ ಸೊಪ್ಪುಗಳು ಹಾಕೊಂಡಿದ್ದೀನಿ ಈಗ ಎಲ್ಲ ಸ್ಟೌ ಆಫ್ ಆಗಿದೆ ಸ್ಟೌ ಆನ್ ಆಗಿಲ್ಲ ಒಂದು ಸ್ವಲ್ಪ ಹುಣಸೆಹಣ್ಣು ಉದಿರಂತ ಶೇಂಗಾ ಮತ್ತೆ ಪುಟಾಣಿ ಅಂದ್ರೆ ಉರ್ಗಡ್ಲೆ ಹಾಕೊಂಡು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ತೀನಿ ಚಟ್ನಿ ಕಲರಕ್ಕೆ ಬೇಕಂದ್ರೆ ನಿಮಗೆ ಬ್ಯಾಡಗಿ ಮೆಣಸಿನಕಾಯಿ ಕೂಡ ಹಾಕೊಂಡು ಉರ್ಕೊಳ್ಳಬಹುದು ಇದೆಲ್ಲ ಪೂರ್ತಿ ತಣ್ಣಗಾದ ನಂತರ ನೀವು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬಬೇಕಾಗುತ್ತೆ ನಾನು ಹುಣಸೆಹಣ್ಣು ಕೂಡ ಹಾಕಿದ್ದೀನಿ ಕೊನೆನಲ್ಲಿ ನೀವು ಹುಣಸೆಹಣ್ಣು ಬದಲಿಗೆ ನೀವು ನಿಂಬೆಹಣ್ಣು ರಸ ಕೂಡ ಹಾಕೊಳ್ಳಬಹುದು ಅದು ಕೂಡ ಚೆನ್ನಾಗಿರುತ್ತೆ ಕಲರ್ ಕೂಡ ಚೇಂಜ್ ಆಗಲ್ಲ ಅಥವಾ ಇದರ ಜೊತೆಗೆ ನೀವು ತೆಂಗಿನಕಾಯಿ ಇಷ್ಟಪಡ್ತೀವಿ ಅಂದ್ರೆ ಅರ್ಧವಳಷ್ಟು ತೆಂಗಿನಕಾಯಿ ಕೂಡ ಹಾಕೊಳ್ಳಬಹುದು ಅದು ಚೆನ್ನಾಗಿರುತ್ತೆ ನಾನು ಈರುಳ್ಳಿ ಶೇಂಗಾ ಹಾಕಿ ಮಾಡ್ತರಂತ ಚಟ್ನಿ ಆಗಿದ್ರೆ ತೆಂಗಿನಕಾಯಿನ ಇಲ್ಲಿ ಬಳಸಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ರುಬ್ಬಿಕೊಳ್ಳಿ ಎಷ್ಟು ಚೆನ್ನಾಗಿದೆಯಲ್ಲ ಕಲರ್ ಟೇಸ್ಟು ಅಷ್ಟೇ ತುಂಬಾ ಅದ್ಭುತವಾಗಿರುತ್ತೆ ಈ ಚಟ್ನಿ ಇದೆಲ್ಲ ಎಲ್ಲ ಫ್ರೈ ಮಾಡಿ ನೀವು ರುಬ್ಬಿರೋದ್ರಿಂದ ನೀವು ಫ್ರಿಜ್ ನಲ್ಲಿ ಗಟ್ಟಿ ಚಟ್ನಿ ಇಟ್ರೆ ಒಂದು 2 ದಿನ ತನಕ ಚಟ್ನಿ ಚೆನ್ನಾಗಿರುತ್ತೆ ಸ್ವಲ್ಪ ಕೂಡ ಹುಳಿ ಬರೋದಿಲ್ಲ ನಾನು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಚಟ್ನಿಗೆ ಕೊಬ್ಬರಿನೇ ಹಾಕೊಂಡಿದ್ದೀನಿ ಒಂದು 2 ಸ್ಪೂನ್ ಅಷ್ಟು ಹಾಗೇನೆ ಸ್ವಲ್ಪ 1/2 ಸ್ಪೂನ್ ಅಷ್ಟು ಸಾಸಿವೆ ಸ್ವಲ್ಪ ಹಿಂಗು ಒಂದೇ ಒಂದು ಬೆಳಗಿ ಮೆಣಸಿನಕಾಯಿ ಮುರಿದಿ ಹಾಕೊಳ್ತಿದ್ದೀನಿ ನೀವು ಇಲ್ಲಿ ಉದ್ದಿನ ಬೇಳೆ ಬೇಕಾದ್ರೆ ಉದ್ದಿನ ಬೇಳೆ ಕೂಡ ಹಾಕೊಳ್ಳಬಹುದು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ತಿದ್ದೀನಿ ಇದು ಫ್ರೈ ಆದ ನಂತರ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆನಲ್ಲಿ ಚಟ್ನಿಗಳಿಗೆ ಒಗ್ಗರಣೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನಾವು ದೋಸೆ ಮತ್ತೆ ಇಡ್ಲಿ ಜೊತೆಗೆ ಕೂಡ ಇದನ್ನ ಸರ್ವ್ ಮಾಡ್ತಾ ಇದೀನಿ ನಾನು ಅವಾಗಲೇ ಹೇಳಿದಂಗೆ ಫ್ರಿಜ್ ನಲ್ಲಿ ಕೂಡ ಸ್ಟೋರ್ ಮಾಡೋದ್ರಿಂದ ಒಂದು ದಿನ ದೋಸೆ ಒಂದು ದಿನ ಇಡ್ಲಿ ಮಾಡಿದ್ರೂ ಕೂಡ ಚಟ್ನಿ ನಿಮಗೆ ಏನಾದರೂ ಉಳಿತು ಅಂದ್ರೆ ಅದನ್ನ ಉಪಯೋಗಿಸ್ಕೊಳ್ಳಬಹುದು ನೋಡಿರಲ್ಲ ಎಷ್ಟು ಸಿಂಪಲ್ ಆಗಿ ಮಾಡಬಹುದು ಅಂತ ತೆಂಗಿನಕಾಯಿ ಬೆಳಗ್ಗೆ ಎದ್ದು ತುರಿದು ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂದಾಗ ಈ ರೀತಿ ಹಿಂದಿನ ದಿನ ಬೇಕಾದ್ರೆ ನೀವು ಎಲ್ಲ ಫ್ರೈ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಚಟ್ನಿ ರುಬ್ಬಿಕೊಳ್ಳಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಹೊಸಬರಾಗಿದ್ದ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಓಕೆ ಬೈ ಥ್ಯಾಂಕ್ ಯು